ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ನಾಡಿ ಮಿಡಿತದ ದಾರಿ. ಈ ಪುಸ್ತಕವನ್ನು ಬರೆದವರು ಡಾಕ್ಟರ್ ಶಿವಾನಂದ ಕುಬ್ಸದ. ಮುಧೋಳ ತಾಲೂಕಿನಲ್ಲಿ ಶಸ್ತ್ರವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕವಿ, ಸಾಹಿತಿ, ಅಂಕಣ ಬರಹಗಾರ ಹಾಗೂ ಸಂಘಟಕ. ಅವರ ಅಂಕಣ ಬರಹದ ಸಂಕಲನದ ನಾಡಿ ಮಿಡಿತದ ದಾರಿ ಎನ್ನುವ ಪುಸ್ತಕದಿಂದ ಒಂದು ಅಂಕಣ ಬರಹ, ಅಪ್ಪನೆಂಬ ಹೊರೆ ಇಳಿಸಿದವರು. ಅಪ್ಪನೆಂಬ ಹೊರೆ ಇಳಿಸಿದವರು. ಆತ ಏದಿಸಿರು ಬಿಡುತ್ತಿದ್ದ, ತೀವ್ರ ಎದೆನೋವಿನಿಂದ ಸಂಕಟ ಪಡುತ್ತಿದ್ದ. ಅವಳು ಅವನ ಎದೆಯ ಮೇಲೆ ಕೈಯಾಡಿಸುತ್ತಾ ಸಾಂತ್ವನ ಹೇಳುತ್ತಿದ್ದಳು. ಮೈಯೆಲ್ಲ ಬೆವತು ತಣ್ಣಗಾಗಿದೆ, ನಿಶ್ಚೇಷ್ಟಿತನಾಗಿದ್ದಾನೆ. ಅವಳು ತನ್ನ ಸೆರಗಿನಿಂದ ಅವನ ಮುಖದ ಮೇಲಿನ ಬೆವರು ಒರೆಸುತ್ತಾ ಗಾಳಿ ಹಾಕುತ್ತಿದ್ದಾಳೆ. ನಮ್ಮೂರ ಸಮೀಪದ ತಾಲೂಕು ಸ್ಥಳದಲ್ಲಿ ನೆಲೆಸಿದವರು ಅವರು. 30 ವರ್ಷಗಳ ಸುಖಿ ಸಂಸಾರ. ಅವಳು ಅವನನ್ನು ಮದುವೆಯಾಗಿ ಈ ಮನೆಗೆ ಬಂದಾಗ ಅವನು ಅದೇ ತಾನೇ ನೌಕರಿಗೆ ಸೇರಿದ್ದ. ಮೂಲ ಬಡತನದಿಂದ ಬಂದ ಅವನ ಮನೆಯಲ್ಲಿ ಶ್ರೀಮಂತಿಗೆ ಇರದಿದ್ದರೂ ಪ್ರೀತಿಗೇನು ಕೊರತೆ ಇರಲಿಲ್ಲ. ಇದ್ದುದರಲ್ಲಿಯೇ ಹಂಚಿಕೊಂಡು ಉಂಡು ತಿಂದು ತೃಪ್ತರಾಗಿದ್ದರು. ಒಬ್ಬರಾದ ಮೇಲೆ ಒಬ್ಬರಂತೆ 3 ಮಕ್ಕಳು, 2 ಗಂಡು, ಕೊನೆಯವಳು ಹೆಣ್ಣು. ತುಂಬ ಮುತುವರ್ಜಿಯಿಂದ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಿದರು. ಇವರ ಸುದೈವವೋ ಏನೋ, 2 ಗಂಡು ಮಕ್ಕಳು ಶಾಲೆಯಲ್ಲಿ ತುಂಬಾ ಜಾಣರು. ಮಕ್ಕಳು ಪಾಸಾದಾಗಲೆಲ್ಲ ಹೆಚ್ಚಿನದನ್ನು ಕಲಿತು ಒಳ್ಳೆಯ ಫಲಿತಾಂಶ ಬಂದಾಗಲೆಲ್ಲ ಊರಿಗೆ ಸಿಹಿ ಹಚ್ಚಿ ಸಂತಸ ಪಡುತ್ತಿದ್ದ. ತನ್ನ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳುತ್ತಿದ್ದ. ಆದರೂ ಅವರ ಶಿಕ್ಷಣದ ಜವಾಬ್ದಾರಿಯೆಲ್ಲ ಅವಳದೇ. ಯಾಕೆಂದರೆ ಹೆಚ್ಚು ಹೆಚ್ಚು ದುಡ್ಡು ಕೂಡಿಸಲು ಅವನು ತನ್ನ ಸರ್ಕಾರಿ ನೌಕರಿಯ ಸಮಯ ಮುಗಿದ ಮೇಲೂ ಖಾಸಗಿ ಕೆಲಸಗಳನ್ನು ಮಾಡುತ್ತಿದ್ದ. ತನ್ನಂತೆ ತನ್ನ ಮಕ್ಕಳು ಬಡತನದ ಕಷ್ಟ ಉಣಬಾರದೆಂದು ಅವನೆಂದು ರಜೆ ಪಡೆದವನಲ್ಲ. ತನ್ನ ಕೆಲಸದ ಸ್ಥಳ ಬಿಟ್ಟು ಬೇರೆ ಊರಿಗೆ ಹೋದದ್ದೂ ಕಡಿಮೆ. ಊರು ಬಿಟ್ಟರೆ ಒಂದು ದಿನದ ಆದಾಯ ಕಡಿಮೆಯಾಗುತ್ತದೆ ಎಂಬ ಚಿಂತೆ. ಅವಳು ತವರಿಗೆ ಹೋದವಳಲ್ಲ. ದಿನಗಳು ಉರುಳಿದವು. ಜೀವನದಲ್ಲಿ ನೆಮ್ಮದಿ ಇದ್ದಾಗ ದಿನಗಳು ಬೇಗ ಸಾಗುತ್ತವೆ. ನೋಡ ನೋಡುತ್ತಲೇ ಮಕ್ಕಳು ಬೆಳೆದು ದೊಡ್ಡವರಾದರು. ತನ್ನ ದುಡಿಮೆಯಲ್ಲಿ ಸಂಪೂರ್ಣ ಮಗ್ನನಾದ ಇವನಿಗೆ ಸಮಯದ ಪರಿವೇ ಇರಲಿಲ್ಲ. ಹೀಗೆಯೇ ಜೀವನ ಪೂರ್ತಿ ದುಡಿದು ಸೊನ್ನೆಯಿಂದ ಕೋಟಿ ತಲುಪಿದ್ದ. ಹೆಂಡತಿಗೂ ಮಕ್ಕಳಿಗೂ ಯಾವುದೇ ಕೊರತೆಯಾಗದಂತೆ ತನ್ನನ್ನೇ ತಾನು ದಂಡಿಸಿಕೊಂಡು ಬದುಕು ಸವಿಸಿದ. ಅರಮನೆಯಂತ ಮನೆ ಕಟ್ಟಿಸಿ ಮನೆಯ ಎಲ್ಲರಿಗೂ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಿದ. ಮಕ್ಕಳಿಗೆ ಒಳ್ಳೊಳ್ಳೆ ನೌಕರಿಗಳು ಕೂಡ ಸಿಕ್ಕುಬಿಟ್ಟು. ಇವನ ಆಸ್ತಿ ಸಂಪತ್ತು ಅವನ ಮಕ್ಕಳ ಸಂಬಳ ನೋಡಿ ಕನ್ಯಾಪಿತೃಗಳು ಬೆಂಬತ್ತಿದ್ದರು. ಮಗಳಿಗೂ ಒಳ್ಳೆಯ ಮನೆತನ ಗೊತ್ತು ಮಾಡಿದರು. ಯಾವ ಕಷ್ಟವೂ ಇಲ್ಲದೆ 3ರ ಮದುವೆ ಮುಗಿದು ಬಿಟ್ಟವು. ಎಲ್ಲೆಲ್ಲೂ ಸಂತೋಷವೇ. ಆಗ ಮನೆ ತುಂಬ ನಗುವನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಇಬ್ಬರ ಮುಖದ ಮೇಲೂ ಸಂತೃಪ್ತಿ ಭಾವ, ಅಂದುಕೊಂಡಿದ್ದನ್ನು ಸಾಧಿಸಿದ ಸಂತಸ. ಮಕ್ಕಳಿಗೆ ಬಡತನದ ನೆರಳೂ ಕೂಡ ಸೋಕದ ಹಾಗೆ ಬೆಳೆಸುವ ಅವರ ಗುರಿ ತಲುಪಿಯಾಗಿತ್ತು. ಜೀವನ ಅದೆಷ್ಟು ಚಂದ. ಆದರೆ ಇಲ್ಲೊಂದು ಕಷ್ಟ. ಇಬ್ಬರು ಮಕ್ಕಳಿಗೆ ದೂರದ ಪೇಟೆಯಲ್ಲಿ ಕೆಲಸವಾದ್ದರಿಂದ ಇವರನ್ನು ಬಿಟ್ಟು ದೂರ ಸಾಗಬೇಕಾಯಿತು. ಅವರ ಊರಿನಿಂದ ಆ ಪೇಟೆ ತಲುಪಲು 1/2 ದಿನವೇ ಬೇಕು. ಅಷ್ಟು ದೂರ. ಆದರೆ ಇವರಿಗೇನು ತೊಂದರೆ ಎನಿಸಲಿಲ್ಲ. ಯಾಕೆಂದರೆ ಅವರ ಬದುಕಿನ ಮೂಲ ಉದ್ದೇಶವೇ ಮಕ್ಕಳ ಸುಖ ಮಾತ್ರ ಆಗಿತ್ತು. ಅಲ್ಲದೆ ಇವನಿಗೆ ಇನ್ನೂ ದುಡಿಯುವ ಹುಮ್ಮಸ್ಸು, ತಾಕತ್ತು, ಮನಸ್ಸು ಎಲ್ಲ ಇದ್ದುವಲ್ಲ. ಮತ್ತದೇ ಗಾಣದೆತ್ತಿನ ಬದುಕು. ಆದರೆ ಇವಳಿಗೆ ಭಣ ಭಣ, ಮಕ್ಕಳಿಲ್ಲದ ಮನೆ, ಅದಕ್ಕೆ 2 ಅಂತಸ್ತಿನ ಮನೆಯನ್ನಿಟ್ಟುಕೊಂಡು ಏನು ಮಾಡುವುದು ಎಂದು ವಿಚಾರಿಸಿ ಮೇಲಿನದನ್ನು ತಾವಿಟ್ಟುಕೊಂಡು ಕೆಳಗಿನದನ್ನು ಬಾಡಿಗೆಗೆ ಕೊಟ್ಟರು. ಈಗ ಅದರದ್ದು ಒಂದು ಸಂಪಾದನೆ ಜೊತೆಯಾಯಿತು. ಹೀಗಾಗಿ ಇಷ್ಟು ವರ್ಷಗಳ ನಂತರ ಒಬ್ಬರಿನ್ನೊಬ್ಬರಿಗೆ ಬದುಕುವ ನಿಜವಾದ ದಾಂಪತ್ಯ ಈಗ ತಾನೇ ಪ್ರಾರಂಭವಾಗಿತ್ತು. ಇದು ಇಂದು ಒಮ್ಮಿಂದೊಮ್ಮೆಲೆ ಎದೆ ನೋವು ಎಂದ ಹಾಗೆ ನೋಡಿದರೆ ಅವನ ಆರೋಗ್ಯವಂತನೇ. ಆದ್ದರಿಂದ ಒಮ್ಮೆಯೂ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿರಲಿಲ್ಲ. ಮನೆಯಲ್ಲಿ ಇವಳೊಬ್ಬಳೆ. ಕೆಳಗಿನ ಮನೆಯಲ್ಲಿ ಬಾಡಿಗೆಗಿದ್ದ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ಹೇಗೋ ಸಾವರಿಸಿಕೊಂಡು ತನ್ನ ಹೆಗಲ ಮೇಲೆ ಅವನ ಕೈ ಹಾಕಿಕೊಂಡು ಕಷ್ಟಪಟ್ಟು ಪಾವಟಿಕೆಗಳನ್ನು ಇಳಿದು ಕೆಳಗೆ ಬಂದು ತಲುಪುವಷ್ಟರಲ್ಲಿ ಅವನ ನೋವು ಹೆಚ್ಚಾಗಿ ತಲೆ ತಿರುಗಿ ನೆಲಕ್ಕೆ ಕುಸಿದೇ ಬಿಟ್ಟಿದ್ದ. ಹಾದಿಗುಂಟ ಹೊರಟಿದ್ದ ಜನರನ್ನು ಕರೆದು ಒಂದು ರಿಕ್ಷಾ ಪಡೆದಳು. ಮಕ್ಕಳಿಗೆ ಫೋನ್ ಮಾಡಿ ಬೇಗ ಬರುವಂತೆ ತಿಳಿಸಿ ಹೊರಟಳು. ಅವನ ತಲೆ ಇವಳ ತೊಡೆಯ ಮೇಲೆ. ಅವನು ಮಲಗಿದ್ದಲ್ಲಿಂದಲೇ ಇವಳೆಡೆಗೆ ನೋಡುತ್ತಿದ್ದ. ಆದರೆ ಅವಳು ಕಂಗಾಲಾಗಿ ಶೂನ್ಯ ದಿಟ್ಟಿಸುತ್ತಿದ್ದಳು. ಕಣ್ಣ ತುಂಬ ನೀರು, ಅವ್ಯಕ್ತ ನೋವು. ಎಂದು ಈ ರೀತಿ ಮಲಗಿದವನಲ್ಲ. ಅವನು ಮಲಗಿದ್ದಲ್ಲಿಂದಲೇ ಬದುಕು ಪೂರ್ತಿ ಇವಳಿಗಾಗಿ ನಾನು ವ್ಯಯಿಸಿದ ಸಮಯವೆಷ್ಟಿರಬಹುದು ಎಂದು ವಿಚಾರಿಸತೊಡಗಿದ. ಜೀವನವೆಲ್ಲ ಮಕ್ಕಳಿಗೇ ಆಯಿತೆ. ಹೌದು, ಇವಳೆಡೆಗೆ ಒಂದಿಷ್ಟು ನೋಡಬೇಕಿತ್ತೇನು. ಅವಳೆಂದು ಇವನನ್ನು ಏನೂ ಬೇಡಿದವಳಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು ಎನ್ನುವಂಥ ಯಾಂತ್ರಿಕ ಜೀವನ. ಆಸ್ಪತ್ರೆಯಿಂದ ಗುಣವಾಗಿ ಬಂದೊಡನೆ ಮೊದಲು ಅವಳೆಡೆಗೆ ಲಕ್ಷ್ಯ ವಹಿಸುವ ನಿರ್ಧಾರ ಮಾಡಿದ. ಅವಳೆಡೆಗೆ ತೃಪ್ತಿಯ ನೋಟ ಬೀರಿ ಕಣ್ಣು ಮುಚ್ಚಿದ. ಇನ್ನೂ ಜೀವನ ಪೂರ್ತಿ ಹೆಂಡತಿಯ ಬೇಕು ಬೇಡಗಳ ಎಡೆಗೆ ಗಮನ ಕೊಡುವುದು ಎಂದುಕೊಂಡ ಮನದಲ್ಲಿಯೇ.
ಆದರೆ ಅಂದುಕೊಂಡಂತೆ ಆದರೆ ಅದಕ್ಕೆ ಜೀವನ ಯಾಕೆನ್ನಬೇಕು? ಆಸ್ಪತ್ರೆ ತಲುಪುವುದರಲ್ಲಿ ಇವನ ಸ್ಥಿತಿ ಪೂರ್ತಿ ಬಿಗಡಾಯಿಸಿ ಬಿಟ್ಟಿತ್ತು. ಆತ ಏದುಸಿರು ಬಿಡುತ್ತಿದ್ದ, ತೀವ್ರ ಎದೆ ನೋವಿನಿಂದ ಸಂಕಟ ಪಡುತ್ತಿದ್ದ. ಅವಳು ಅವನ ಎದೆಯ ಮೇಲೆ ಕೈಯಾಡಿಸುತ್ತಾ ಸಾಂತ್ವನ ಹೇಳುತ್ತಿದ್ದಳು. ಮೈಯೆಲ್ಲ ಬೆವತು ತಣ್ಣಗಾಗಿದೆ, ನಿಶ್ಚೇಷ್ಟಿತನಾಗಿದ್ದಾನೆ. ಅವಳು ತನ್ನ ಸೆರಗಿನಿಂದ ಅವನ ಮುಖದ ಮೇಲಿನ ಬೆವರು ಒರೆಸುತ್ತಾ ಗಾಳಿ ಹಾಕುತ್ತಿದ್ದಾಳೆ. ಆಸ್ಪತ್ರೆಯವರೇನೋ ಇವನನ್ನು ಸ್ಟ್ರೆಚ್ಚರ್ ಮೇಲೆ ಹಾಕಿಕೊಂಡು ಎಮರ್ಜೆನ್ಸಿ ವಾರ್ಡಿಗೆ ಮುಟ್ಟಿಸಿದರು. ವೈದ್ಯರು ಕೂಡ ಓಡುತ್ತಾ ಬಂದರು. ಆದರೆ ಬಂದು ಪರೀಕ್ಷಿಸುವುದರ ಒಳಗೆ ಎಲ್ಲ ಮುಗಿದೇ ಹೋಗಿತ್ತು. ಬರೀ ಅರ್ಧ ಗಂಟೆಯ ಹಿಂದೆ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಓಡುತ್ತಾ ದಡ ದಡನೆ ಅಟ್ಟ ಏರಿದ್ದ ಗಂಡ ಈಗ ಹೆಣವಾಗಿ ಬಿಟ್ಟಿದ್ದ. ಇವಳಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ತಾವು ಇಷ್ಟು ನಿರ್ದಯಿ, ತಾವರಿಸಿಕೊಂಡು ಎದ್ದಳು. ಒಬ್ಬಳೇ ಕಷ್ಟಪಟ್ಟು ಹೊರಬಂದು ಒಂದು ರಿಕ್ಷಾ ಬಾಡಿಗೆ ಪಡೆಯಲು ಹೆಣಗಾಡಿದಳು. ಬರುವಾಗ ಬಂದ ಅದೇ ರಿಕ್ಷದವ ಈಗ ಬರಲಾರನೆಂದು ಸತಾಯಿಸುತ್ತಿದ್ದ. ಜನರನ್ನು ಕರೆದೊಯ್ಯುವ ವಾಹನದಲ್ಲಿ ಹೆಣ ಸಾಗಿಸುವುದೇ ಎಂದ. ಅವನನ್ನು ಅಂಗಲಾಚಿ ಬೇಡುತ್ತಾ ನಾಲ್ಕು ಪಟ್ಟು ದುಡ್ಡು ಕೊಡುತ್ತೇನೆ ಎಂದಾಗ ಒಪ್ಪಿದ. ಹೆಣ ಮನೆ ತಲುಪುವುದರೊಳಗೆ ಮಕ್ಕಳು ಬಂದಿದ್ದರು. ಈಗ ಮುಖ್ಯ ಸಮಸ್ಯೆ ಎಂದರೆ ಹೆಣ ಎಲ್ಲಿ ಕೂರಿಸುವುದು, ಎಲ್ಲಿ ಕುಳ್ಳಿರಿಸುವುದು, ಮಹಡಿಯ ಮೇಲೆ ಹೆಣ ಸಾಗಿಸುವುದು ಹೇಗೆ? ಜೀವನ ಪೂರ್ತಿ ಮಕ್ಕಳನ್ನು ಏನು ಬೇಡದವಳು ಏನಾದರೂ ಮಾಡಿ ತನ್ನ ಗಂಡನನ್ನು ಮೇಲೆ ಸಾಗಿಸಲು ಕೇಳಿಕೊಂಡಳು. ಅವರು ಸುಮ್ಮನಾದರು. ಬಾಡಿಗೆಗೆ ಕೊಟ್ಟ ಕೆಳಗಿನ ಮನೆಯವರನ್ನು ಇವಳೇ ಬೇಡಿಕೊಂಡಳು. ತನ್ನ ಗಂಡ ಒಂದೆರಡು ಗಂಟೆ ಕುಳ್ಳಿರಿಸಲು ಒಂದಿಷ್ಟು ಜಾಗ ನೀಡಿರೆಂದು. ಮನೆಯೊಳಗಂತೂ ಬೇಡ, ಹೊರಗೆ ಪಡಸಾಲೆಯಲ್ಲಿ ಕುಳ್ಳಿರಿಸಲು ಅವರು ಸುತಾರಾಮ್ ಒಪ್ಪಲಿಲ್ಲ. ನಮಗೆ ಸಂಬಂಧವಿರದ ವ್ಯಕ್ತಿಯ ಹೆಣ ತಮ್ಮ ಮನೆಯಲ್ಲಿ ಖಂಡಿತ ಸಾಧ್ಯವಿಲ್ಲ. ಇವಳಿಗೆ ಹೇಗಾದರೂ ಮಾಡಿ ತನ್ನ ಗಂಡನನ್ನು ಮೇಲೆ ಸಾಗಿಸಿ ಚಂದ ಮಾಡಬೇಕೆನ್ನುವ ಬಯಕೆ. ಜೀವನ ಪೂರ್ತಿ ತಮಗಾಗಿ ದುಡಿದ ಅವನನ್ನು ಒಂದಿಷ್ಟು ಸಮಯ ಅವನೇ ಕಟ್ಟಿಸಿ ಬಾಳಿ ಬದುಕಿದ ಮನೆಯಲ್ಲಿ ಇಟ್ಟು ಅವನ ಗುಣಗಾನ ಮಾಡಿ ದುಃಖವನ್ನೆಲ್ಲ ಹೊರಹಾಕಿ ಬೀಳ್ಗೊಡುವ ಬಯಕೆ, ಜೊತೆಗೆ ಬಾಳ ಸಂಗಾತಿಯನ್ನು ಕಳೆದುಕೊಂಡ ಸಂಕಟ. ಆದರೆ ಮಕ್ಕಳಿಗೆ ಅದಾವುದು ಅನ್ನಿಸುತ್ತಿಲ್ಲ. ಅವರಿಗೆ ಇದೊಂದು ಸಣ್ಣ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಷ್ಟೇ. ಜೀವವಿಲ್ಲದ ದೇಹ ಎಲ್ಲಿ ಕುಳ್ಳಿರಿಸಿದರೇನು, ಏನು ಶೃಂಗಾರ ಮಾಡಿದರೇನು, ಹೆಣ ಶೃಂಗಾರ ಒರಿಯದು ಎಂಬ ಗಾದೆಯನ್ನು ನೆನಪಿಸಿದರು ಅವನಿಗೆ. ಎಷ್ಟಾದರೂ ಕಲಿತವರಲ್ಲವೇ. ಶಾಲೆಯಲ್ಲಿ ದಡ್ಡನಾದ ತಮ್ಮೊಂದಿಗೆ ಉಳಿಯುವಂತ ಒಬ್ಬ ಮಗನನ್ನು ಹೆರಬೇಕಿತ್ತೇನೋ ಅನಿಸಿತವಳಿಗೆ. ಸಮಯಕ್ಕೆ ಸರಿಯಾಗಿ ನೆರೆ ಹೊರೆಯವರು ಬಂದರು. ಅವರಂತೂ ಒಂದು ಹೆಜ್ಜೆ ಮುಂದೆ ಸಾಗಿ ಪಂಚಕದಲ್ಲಿ ಸತ್ತಿದ್ದಾನೆ, ಮನೆಯೊಳಗೆ ಒಯ್ಯುವುದು ಅನಿಷ್ಟ ಎಂದು ಬಿಟ್ಟರು. ಅವಳ ಒಂದಿಷ್ಟೇ ಆಸೆಯು ಕಮರಿಹೋಯಿತು. ಕೊನೆಗೆ ಎಲ್ಲ ಸಾಧಕ ಬಾಧಕಗಳನ್ನು ಲೆಕ್ಕ ಹಾಕಿ ಮಕ್ಕಳೊಡನೆ ಸಮಾಲೋಚಿಸಿ ಒಂದು ನಿರ್ಣಯಕ್ಕೆ ಬಂದರು. ಹೆಣವನ್ನು ಮೇಲೆ ಒಯ್ಯುವುದು ಬಹಳ ಕಷ್ಟದ ಕೆಲಸ, ಕೆಳಗಡೆ ಒಂದು ಜಾಗ ಮಾಡೋಣ ಎನ್ನುತ್ತಾ ಆಚೆ ಈಚೆ ನೋಡಿದರೆ ಅಂಗಳದಲ್ಲೊಂದು ದೊಡ್ಡ ಆಲದ ಮರ. ಹೌದು, ಅವನೇ ತನ್ನ ಮಕ್ಕಳಿಗೆ ಜೋಕಾಲಿ ಕಟ್ಟಿ ಆಡಿಸಲು ತನ್ನ ಕೈಯಾರೆ ನೀರುಣಿಸಿ ಬೆಳೆಸಿದ ಮರ. ಮತ್ತೆ ಮರದ ಸುತ್ತ ಚೌಕಾದ ಕಟ್ಟೆ, ಮಕ್ಕಳು ಆಡಿಕೊಳ್ಳಲೆಂದು ಕಟ್ಟಿಸಿದ್ದು. ಎಲ್ಲರೂ ಒಕ್ಕರಲಿಂದ ಹೇಳಿದ್ದು ಹೆಣವನ್ನು ಮನೆಯ ಮುಂದಿರುವ ಗಿಡದ ಕೆಳಗಿನ ಕಟ್ಟೆಯ ಮೇಲೆ ಕುಳ್ಳಿರಿಸುವುದು. ಹೆಂಡತಿ ಗಂಡನ ಹೆಣದ ಮುಂದೆ ಕುಳಿತು ಬೋರಾಡಿ ಅಳುತ್ತಿದ್ದಾಳೆ ಅಸಹಾಯಕಳಾಗಿ. ದೊಡ್ಡ ಸಮಸ್ಯೆ ಬಗೆಹರಿತೆಂದು ಅಪ್ಪನ ಹೊರೆ ಸುಲಭವಾಗಿ ಇಳಿಯಿತೆಂದು ಮಕ್ಕಳು ಸಾವಧಾನದಿಂದ ನಿಟ್ಟುಸಿರು ಬಿಟ್ಟರು. ಕೂಡಿದ ಜನರು ಹೆಣವನ್ನು ಚಂದಗೆ ಗಿಡಕ್ಕೆ ಆನಿಸಿ ಕುಳ್ಳಿರಿಸಿ ಹಣೆಗೆ ಢಾಳಾಗಿ ವಿಭೂತಿ ಬಡಿದು ತಲೆ ಆಚೀಚೆ ಬೀಳದಿರಲೆಂದು ಕುತ್ತಿಗೆಗೆ ಒಂದು ಅರಿವೆ ಬಿಗಿದು ತೃಪ್ತಿಯ ನಿಟ್ಟುಸಿರು ಬಿಟ್ಟರು. ದೊಡ್ಡದೊಂದು ಭಾರ ಕಳೆಯಿತೆಂದು ಇತ್ತ ಅವನು ದೊಡ್ಡದಾದ ಭಾರ ಕಳೆಯಿತೆಂದು ಇತ್ತ ಅವನು ಬೆಳೆಸಿದ ಆಲದ ಮರ ಮಾತ್ರ ಅವನ ಕೊನೆಯ ಕ್ಷಣಕ್ಕೆ ನೆರಳು ಒದಗಿಸಿ ಕರ್ತವ್ಯ ನಿಭಾಯಿಸಿದನೆಂದು ಧನ್ಯತೆಯ ಉಸಿರು ಹಾಕಿದ್ದು. ಟೊಂಗೆಯ ಮೇಲೆ ಕುಳಿತ ಪಕ್ಷಿಯೊಂದು ಗದ್ದಲಕ್ಕೆ ಹೆದರಿ ಹಾರಿ ಹೋಗಿದ್ದು. ಹತಭಾಗ್ಯ ಹೆಂಡತಿ ಸಂಕಟ ಪಟ್ಟಿದ್ದು. ಹೆಣ ವಿಸರ್ಜನೆ ಮಾಡಲು ಕೂಡಿದ್ದ ಜನರ ಗಮನಕ್ಕೆ ಬರಲೇ ಇಲ್ಲ. ಹೆಣ ವಿಸರ್ಜನೆ ಮಾಡಲು ಕೂಡಿದ್ದ ಜನರ ಗಮನಕ್ಕೆ ಬರಲೇ ಇಲ್ಲ. ಕಥೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ವಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.